ಹಾಯ್ ಎವ್ರಿವನ್, ಇವ ನೋಡಿ ಒಂದು ಬ್ರಿಜಾ ಎಲ್ಎಕ್ಸ್ಎ ಗಾಡಿ ನನ್ನೆ ಬಂದಿದ್ದು, ವಿಡಿಯೋ ನಲ್ಲಿ ತೋರಿಸಿದ್ದೀನಿ ಗಾಡಿ ಬಂದಿದೆ ಅಂತ. ಇವಾಗ ಕಂಪ್ಲೀಟ್ ಆಗಿದೆ ಗಾಡಿ, ಇದು ಇವತ್ತು ಕಂಪ್ಲೀಟ್ ಆಗಿದೆ. ನನ್ನೆ ಬಂದಿರೋದ್ ಗಾಡಿ ಇವತ್ತು ಕಂಪ್ಲೀಟ್ ಆಗಿದೆ. ಸೊ ರೀಸನ್ ಏನಂದ್ರೆ ಇವತ್ತು ಫಿನಿಶ್ ಆಗಿರೋದು. ಈ ಗಾಡಿನಲ್ಲಿ ಆಲ್ಮೋಸ್ಟ್ 80% ಕೆಲಸ ಆಗಿದೆ. ಶೋರೂಮ್ ಇಂದ ಡೈರೆಕ್ಟ್ ತಗೊಂಡ್ ಬಂದು ಇವ್ರು ನಮ್ಮ ಹತ್ರ ಗಾಡಿ ಬಿಟ್ಟು ಹೋಗಿದ್ದಾರೆ. ಸೊ ಇವತ್ತು ಬಂದಿದ್ದಾರೆ. ಸೊ ಇದಕ್ಕೆ ಏನೇನು ನಾವು ಮಾಡಿದ್ದೀನಿ, ಏನಕ್ಕೆ 2 ಡೇಸ್ ಆಗಿದೆ ಅಂದರೆ ಟೈಮು, ಇದು ವಿಡಿಯೋನಲ್ಲಿ ನೋಡಿ ನಿಮಗೆ ಗೊತ್ತಾಗತ್ತೆ. ಫಸ್ಟ್ ಆಫ್ ಆಲ್ ನೋಡಿ, ನಾವು 360 ಕ್ಯಾಮ್ರಾ ಆದರೆ ಈ ಥರ ಫ್ರಂಟ್ ಆ್ಯಂಡ್ ಬ್ಯಾಕ್ ಮ್ಯಾಟ್ ಆಗಿಬಿಟ್ಟು ನೋಡಿ, ಯಾವುದು ಗಾಡಿ ಇರಲ್ಲ. ಸೊ ಸೆಂಟರ್ನಲ್ಲಿ ನಿಲ್ಸ್ಕೊಂಡು ನಾವು 360 ಡಿಗ್ರಿ ಕ್ಯಾಮ್ರಾ ಆದರೆ ಕ್ಯಾಲಿಬ್ರೇಷನ್ ಫಸ್ಟ್ ಆಫ್ ಆಲ್ ಈ ಥರ ಮಾಡಲೇಬೇಕು. ಫ್ರಂಟ್ ಒಂದು, ಇಲ್ಲಿ ರಿಯರ್ ಒಂದು ಮ್ಯಾಟ್. ಫ್ರಂಟ್ ಕ್ಯಾಮ್ರಾ ನಿಮಗೆ ಬಂದ್ಬಿಟ್ಟು ನೋಡಿ ಇಲ್ಲಿ ಫಿಟ್ ಆಗುತ್ತೆ, ಬ್ರಿಜ್ ಆಗಿ ಕಂಪ್ನಿ ಥರ ಫಿಟ್ ಆಗುತ್ತೆ, ನೀಟ್ ಆ್ಯಂಡ್ ಕ್ಲಿಯರು. ಇದು ಒಂದಾಯಿತು. ನೆಕ್ಸ್ಟ್ ಇದಕ್ಕೆ ರೈಟ್ನಲ್ಲಿ ಮಿರರ್ನಲ್ಲಿ ಒಂದು, ಲೆಫ್ಟ್ನಲ್ಲಿ ಒಂದು, ಬ್ಯಾಕ್ನಲ್ಲಿ ಒಂದು. ಸೊ ಅದು ಕ್ಯಾಮ್ರಾ ನಿಮಗೆ ಆಲ್ಮೋಸ್ಟ್ ಎಲ್ಲ ಗಾಡಿನಲ್ಲಿ ತೋರಿಸಿದ್ದೀನಿ. ಔಟ್ ಸೈಡ್ ವೆಹಿಕಲ್ ಬಂದರೆ ಔಟ್ ಸೈಡ್ನಲ್ಲಿ ಏನಿದೆ ಅಂದರೆ, ವೀಲ್ ಆರ್ಚ್ ಒಂದು ನಾವು ಫಿಟ್ ಮಾಡಿದ್ದೀನಿ, ಡೋರ್ ಬೀಡಿಂಗ್ ಒಂದು ಫಿಟ್ ಮಾಡಿದ್ದೀನಿ, ಡೋರ್ ವೈಸರ್ ಒಂದು ಫಿಟ್ ಆಗಿದೆ ಕ್ರೋಮ್ ಲೈನ್ದು. ಆಮೇಲೆ ಗಾಡಿ ಸಿಲ್ವರ್ ಇದೆ ಅಂತ ನಾವು ಇದಕ್ಕೆ ಬ್ಲ್ಯಾಕ್ ರೂಫ್ ರೇರ್ ಒಂದು ಹಾಕಿದ್ದೀನಿ. ಇದರಲ್ಲಿ ನಿಮಗೆ 2 ಕಲರ್ ಸಿಗುತ್ತೆ, ಬ್ಲ್ಯಾಕ್ ಒಂದು ಸಿಗುತ್ತೆ, ಸಿಲ್ವರ್ ಒಂದು ಸಿಗುತ್ತೆ. ಪ್ಲಸ್ ನಾವು ಇದಕ್ಕೆ ಸಿಲ್ವರ್ ಹಾಕಿದ್ದೀನಿ, ಗಾಡಿ ಸಿಲ್ವರ್ ಇದೆ ಅಂತ ಬ್ಲ್ಯಾಕು ನಿಮಗೆ ಇದು ರೂಫ್ ಲೇಯರ್ ಒಂದು ಇದಕ್ಕೆ ಹಾಕಿದ್ದೀನಿ. ಇದು ಔಟ್ಸೈಡ್ ಕೆಲಸ ಇಷ್ಟಾಗಿದೆ. ಇನ್ಸೈಡ್ ಇವಾಗ ನೀವು ಬಂದರೆ ಇನ್ಸೈಡ್ನಲ್ಲಿ ಕಂಪ್ಲೀಟ್ ಎಸೆಸರೀಸ್ ನಾವು ಏನೇನು ಫಿಟ್ ಮಾಡಿದ್ದೀವಿ ಅಂತ ನೋಡ್ಬೋದು. ನೋಡಿ ಫಸ್ಟ್ ಆಫ್ ಆಲ್ ಡೋರ್ ಪ್ಯಾಡ್ಗೆ ಬ್ಲ್ಯಾಕ್ ಕಲರ್ ಈ ಥರ ಪೀಸ್ ಬಂದಿರ್ತದೆ, ಇದು ತೆಗಿಬಿಟ್ಟು ನಾವು ಸಿಲ್ವರು ಇದಕ್ಕೆ ಒಂದು ಪೀಸ್ ಹಾಕಿದ್ದೀನಿ. ಆಮೇಲೆ ಹಿಂದ್ಗಡೆ ಬಂದ್ರೂ ಸೇಮ್ ಇದೇ ಥರ ನಿಮಗೆ ಹಿಂದ್ಗಡೆನೂ ಸಿಗುತ್ತೆ. ಇದು ಟೋಟಲ್ ನಿಮಗೆ 4 ಡೋರ್ ಪ್ಯಾಡ್ನಲ್ಲಿ 4 ಬರ್ತದೆ. ಆಮೇಲೆ ಒಂದು ಡ್ಯಾಶ್ಬೋರ್ಡ್ಗೆ ಚಿಕ್ಕದು ಪೀಸ್ ಒಂದು ಬರ್ತದೆ, 5 ಆಯಿತು. ಆಮೇಲೆ ಇಲ್ಲಿ ಒಂದು 6, ಇಲ್ಲಿ ಗೇರ್ ಹತ್ರ ಇಲ್ಲಿ ಶಿಫ್ಟ್ ಆಗಿ ಇಲ್ಲಿ ತನಕ ಬರ್ತದೆ 7. 4 ಡೋರ್ ಪ್ಯಾಡ್ಗೆ ಒಂದು 5, ಒಂದು 6, ಒಂದು 7 ಪೀಸ್ ನಿಮಗೆ ಸ್ಟೇರಿಂಗ್ ಕಿಟ್ಟು ಬರ್ತದೆ. ಇದು ಒಂದಿತ್ತು. ನೆಕ್ಸ್ಟ್ ಸ್ಟೇರಿಂಗ್ ಕಿಟ್ ಬಿಟ್ಟು ಬಂದರೆ ಸ್ಟೇರಿಂಗು, ಅದೇ ಸ್ಟೇರಿಂಗೇ ನಾವು ಲೆದರ್ ಹೊಲಿಸಿ ಅದೇ ಸ್ಟೇರಿಂಗೇ ನಾವು ಕಂಟ್ರೋಲ್ ಮಾಡಿರೋದು. ಸ್ಟೇರಿಂಗ್ ಕಂಟ್ರೋಲು ಅದೇ ಸ್ಟೇರಿಂಗೆ ಲೆದರ್ ವರ್ಕ್ ಹೊಲಿಸ್ಬಿಟ್ಟು ನಾವು ಪ್ಯೂರ್ ಲೆದರು, ಸ್ಟೇರಿಂಗ್ ಕವರು ಅದೇ ಸ್ಟೇರಿಂಗೆ ಕಂಟ್ರೋಲ್ ಒಂದು ಹಾಕಿದ್ದೀನಿ. ಸ್ಟೇರಿಂಗ್ ಬಿಟ್ಟು ಇಲ್ಲಿ ಬಂದರೆ ಇವಾಗ ನೀವು ಸೀಟ್ ಕವರ್, ಸೀಟ್ ಕವರ್ ನಿಮಗೆ ಯಾವ ಕಲರ್ ಬೇಕು, ಯಾವ ಡಿಸೈನ್ ಬೇಕು, ಸಿಂಗಲ್ ಕಲರ್, ಡಬಲ್ ಕಲರ್, ಇದು ಮೆಟೀರಿಯಲ್ ನೀವು ಫೀಲ್ ಮಾಡ್ರೇ ನಿಮಗೆ ಗೊತ್ತಾಗೋದು ಏನು ಮೆಟೀರಿಯಲ್ ಅಂತ. ಇದು ಫಿನಿಷಿಂಗು ನೋಡ್ರೆ ನಿಮಗೆ ಗೊತ್ತಾಗತ್ತೆ ಯಾವ ಥರ ಇದೆ ಅಂತ. ಹಿಂದ್ಗಡೆನೂ ತೋರಿಸ್ತೀನಿ ನಿಮಗೆ ನೋಡಿ, ಸೀಟ್ ಕವರ್ ಹಿಂದ್ಗಡೆ. ಗಾಡಿನಲ್ಲಿ ಹೆಡ್ ರೆಸ್ಟು ಬರಲ್ಲ, ಹೆಡ್ ರೆಸ್ಟ್ ನಾವು ಒರಿಜಿನಲ್ ಮಾರುತಿ ಇದು ಹಾಕ್ಬಿಟ್ಟು ಹೆಡ್ ರೆಸ್ಟು ಫಿಟ್ ಮಾಡಿ ನಾವು ಸೀಟ್ ಕವರನ್ನು ಫಿಟ್ ಮಾಡಿದ್ದೀವಿ. ಇದು ಯಾವ ಥರ ಫಿಟ್ಟಿಂಗ್ ಇದೆ ಅಂತ ನೋಡ್ಬೋದು, ಬ್ಯಾಕ್ ಸೈಡನ್ನು ನೋಡ್ಬೋದು. ಇದು ವಿತ್ ಜಿಪ್ ಜೊತೆನಲ್ಲಿ ನಾವು ಸ್ಟಿಚಿಂಗ್ ಮಾಡಿರೋದು, ಇದು ಇದನ್ನು ನೋಡ್ಬೋದು ನೀವು. ಇದು ಒಂದಾಗಿದೆ. ಇವಾಗ ಸೀಟ್ ಕವರ್ ಕೆಲಸ ಆಯಿತು, ಡೋರ್ ಪ್ಯಾಡ್ನಲ್ಲಿ ಸಿಲ್ವರ್ ಲೈನ್ ಆಯಿತು, ಸ್ಟೀರಿಂಗ್ ರಾಪ್ ಆಯಿತು, ಡೋರ್ ಬೀಡಿಂಗ್ ಆಯಿತು, ಡೋರ್ ವೈಸರ್ ಆಯಿತು, ಡೋರ್ ವೈಸರ್ ಆಯಿತು, ಡೋರ್ ಬೀಡಿಂಗ್ ಆಯಿತು, ಅದೆಲ್ಲ ಆಗಿದೆ. ನೆಕ್ಸ್ಟ್ ಇವಾಗ ಆಡಿಯೋ ಐಟಮ್ನಲ್ಲಿ ಬಂದರೆ ನೀವು 4 ಡೋರ್ಗೆ ಡ್ಯಾಂಪಿಂಗು, ಒಂದು ಸಿಸ್ಟಮ್ಮು, ಒಂದು 360 ಡಿಗ್ರಿ ಕ್ಯಾಮ್ರಾ, ಒಂದು ಫಿನಿಷರ್, ಇಷ್ಟೊಂದಾಗಿದೆ. ಸೊ ನೋಡಿ ಇವಾಗ ಇಷ್ಟೊಂದು ಬ್ರ್ಯಾಂಡ್ ಇದೆ, ಹಟ್ಸ್ ಇದೆ, ನಾಕಾಮಚ್ಚಿ ಇದೆ, ಔರಾ ಇದೆ, ಪೈನಿಯರ್ ಇದೆ, ಸೋನಿ ಇದೆ, JBL ಇದೆ, ಫ್ಯಾನ್ಸಿ ಇದೆ, ಆಮೇಲೆ ಒಂದು ರ್ಯಾಂಬೋ ಅಂತ ಸೀರೀಸ್ ಇದೆ. ಈ ಗಾಡಿಗೆ ನಾವು ಇದಕ್ಕೆ ರ್ಯಾಂಬೋ ಹಾಕಿದ್ದೀವಿ. ಏನಕ್ಕೆ ರೀಸನ್ ಅಂದರೆ ಇದು ಜಾಗ ಇದೆ ನೋಡಿ, ಟೂಟರ್ ಕರೆಕ್ಟಾಗಿ ನಿಮಗೆ ಫ್ರೆಶ್ ಮೌಂಟ್ ಥರ ಕೂತ್ಕೊಳ್ಳುತ್ತೆ, ಒಂದು ಲುಕ್ಕೇ ಚೇಂಜ್ ಇರ್ತದೆ. ಡೋರ್ ಪ್ಯಾಡ್ನಲ್ಲಿ ಇಲ್ಲಿ ನಿಮಗೆ ಸ್ಪೀಕರ್ ಹೋಗುತ್ತೆ ಈ ಥರ, ಆ ಡೋರ್ಗೆ ತೋರಿಸಿ ನಿಮಗೆ ನೋಡ್ಬೋದು ನೀವು. ಅದು ಆಡಿಯೋ ಸೆಟಪ್ ಆಯಿತು. ನೆಕ್ಸ್ಟು ಮಿರರು, ಮಿರರ್ ನಾವು ಬ್ರೀಜಾಗೆ ಯಾವ ಗಾಡಿನಲ್ಲಿನೂ ಇಲ್ಲಿ ಬ್ರೀಜಾ ಇರಲಿ, ಶಿಫ್ಟ್ ಇರಲಿ, ಈ ಥರ ಸ್ವಿಚ್ ನಿಮಗೆ ಬಂದಿದ್ರೆ ಅದೇ ಮಿರರ್ಗೆ ನಾವು ಆಟೋ ಫಾಲ್ ಮಾಡಿ ಕೊಡೋದಿಲ್ಲ, ಮಿರರ್ ಏನು ಚೇಂಜ್ ಮಾಡಲ್ಲ. ಮಾರುತಿ ಇದು ಒರಿಜಿನಲ್ ಪಾರ್ಟ್ ಸಿಗುತ್ತೆ. ಕೆಲವು ಗಾಡಿನಲ್ಲಿ ನಾನು ಹೇಳಿ ಹೇಳಿ ವಿಡಿಯೋದಲ್ಲಿ ಹಾಕಿದ್ದೀನಿ, ಇದೇ ಮಿರರ್ಗೆ ನಾವು ಸ್ವಿಚ್ ಹಾಕ್ಬಿಟ್ಟು ವೈರಿಂಗ್ ಅದಕ್ಕೆ ಪಾರ್ಟ್ಸ್ ಎಲ್ಲ ಸಿಗುತ್ತೆ, ಅದು ಮಾಡಿ ಅದೇ ಮಿರರ್ಗೆ ನಾವು ಆಟೋ ಫಾಲ್ ಮಾಡಿ ಕೊಡೋದು. ಮಿರರ್ ಏನು ಚೇಂಜೇ ಮಾಡಲ್ಲ ನಾನು. ಯಾಕೆಂದರೆ ಇವಾಗ ನೋಡಿ, ನಿಮ್ಮ ಗಾಡಿನಲ್ಲಿ ಗಾಡಿ ವೈಸು ಕಲರ್ ಕೊಟ್ಟಿದ್ದಾರೆ, ಬ್ಲ್ಯಾಕ್ ಇರಲಿ, ವೈಟ್ ಇರಲಿ, ಸಿಲ್ವರ್ ಇರಲಿ, ಯಾವ ಕಲರ್ ಇದೆ ಆ ಕಲರ್ಗೆ ಕಲರ್ ಮ್ಯಾಚಿಂಗ್ ಇದೆ.
ಸೊ ನೀವು ಜಸ್ಟ್ ಅಡ್ಜಸ್ಟ್ಮೆಂಟಿಂಗ್ ಇದೆ, ಇಂಡಿಕೇಟರ್ ಇದೆ, ಎಲ್ಲ ಇದೆ. ಒಂದು ಆಟೋ ಫೋಲ್ಗೆ ನೀವು ಮಿರರ್ ಏನಕ್ಕೆ ಚೇಂಜ್ ಮಾಡ್ತೀರಾ? ಮಿರರ್ ಚೇಂಜ್ ಮಾಡೋದ ಅವಶ್ಯಕತೆ ಇಲ್ಲ, ನಮ್ಮ ಹತ್ರ ಬನ್ನಿ, ಇದೇ ಮಿರರ್ಗೆ ನಿಮಗೆ ಆಟೋ ಫೋಲ್ಡ್ ಮಾಡಿ ಕೊಡ್ತೀನಿ. ಮಿರರ್ ಯಾವ ಕಾರಣಗಳು ಚೇಂಜ್ ಮಾಡಲ್ಲ, ಒರಿಜಿನಲ್ ಸ್ವಿಚ್, ಒರಿಜಿನಲ್ ರಿಲೇ, ಒರಿಜಿನಲ್ ವೈರಿಂಗ್ ಎಲ್ಲ ಹಾಕಿ ನಿಮಗೆ ಕೊಡ್ತೀನಿ. ಒಂದು ಇದು ಸೆಟಪ್ ಆಯ್ತು. ಇವಾಗ ಇದಕ್ಕೆ ಬಂದರೆ ಆಡಿಯೋ ಐಟಮ್ಗೆ ಬಂದರೆ ಡ್ಯಾಂಪಿಂಗ್ ನಿಮಗೆ ತೋರಿಸ್ತೀನಿ, ನೋಡ್ಬೋದು ನೀವು. ಇದಕ್ಕೆ ಇನ್ನೊಂದು ಸನ್ ಫಿಲ್ಮು ಆಗಿದೆ, 50-70 ರೂಲ್ಸ್ ಪ್ರಕಾರ ಸನ್ ಫಿಲ್ಮ್ ಒಂದು ಮಾಡಿದ್ದೀನಿ. ಅದು ಬಂದರೆ ಸಿಸ್ಟಮ್ಮು ಸ್ಪೀಕರು ಅದು ಒಂದು ತೋರಿಸ್ತೀನಿ. ಡ್ಯಾಂಪಿಂಗ್ ನೋಡ್ಬೋದು ನೀವು, ಇದು ಡ್ಯಾಂಪಿಂಗ್ ನಾವು ಮಾಡಿ ಸ್ಪೀಕರ್ ನೋಡಿ ರ್ಯಾಮ್ ಅದು ಹಾಕಿ ಇದಕ್ಕೆ ವಿತ್ ವಾಟರ್ ಗಾರ್ಡ್ ಹಾಕಿ ನೀರು ಹೋಗ್ಬಾರ್ದು, ಸ್ಪೀಕರ್ ಹಾಳಾಗಬಾರ್ದು ಅಂತ ಅದು ಹಾಕ್ಬಿಟ್ಟು ಟೂಟ್ರನ್ನು ನೋಡ್ಬೋದು ನೀವು ಯಾವ ಥರ ನಾವು ಫಿಟ್ ಮಾಡಿದ್ದೀವಿ. ಕಂಪ್ನಿಯವ್ರು ನೋಡ್ರೆ ಇದೇ ಜಾಗಾಗೆ ನಿಮಗೆ ಟೂಟ್ರ್ ಕೊಟ್ಟಿದ್ದಾರೆ ಅಂತ ಅದೇ ಸ್ಪೇಸ್ನಲ್ಲಿ ಕರೆಕ್ಟಾಗಿ ನಾವು ಮೆಜರ್ಮೆಂಟ್ ಮಾಡಿ ಫಿಟ್ ಮಾಡಿರೋದು. ಇದು ಒಂದು ಆಗಿದೆ. ಹಿಂದ್ಗಡೆ ಡೋರ್ಗೂ ನೋಡ್ಬೋದು, ಹಿಂದ್ಗಡೆ ಡೋರ್ಗೂ ಫಿಟ್ ಮಾಡಿದ್ದೀನಿ. ಇದಕ್ಕೆ ಆರ್ ಸಿ ಲಿವರ್ ಒಂದು ಕ್ರೋಮ್ದು ಬರಲ್ಲ, ಬ್ಲ್ಯಾಕ್ ಬರ್ತದೆ. ಕ್ರೋಮ್ದು ಒಂದು ಆರ್ ಸಿ ಲಿವರ್ ಒಂದು ಚೇಂಜ್ ಮಾಡಿದ್ದೀನಿ. ಕ್ಯಾಮ್ರಾ ಒಂದು ಹಿಂದ್ಗಡೆ ನೋಡ್ಬೋದು ನೀವು. ಪ್ಲಸ್ ಇದಕ್ಕೆ ರಿಫ್ಲೇಟರ್ ಲೈಟೂ ಅದು ಒಂದು ಚೇಂಜ್ ಆಗಿದೆ. ಇದು ನೋಡ್ಬೋದು ನೀವು ಫ್ರಂಟ್ ಸ್ಪೀಕರು, ಇದು ಒಂದು ಫಿಟ್ ಆಗಿದೆ ಫ್ರಂಟು, ರ್ಯಾಂಬೋ ಸೀರೀಸ್ ಅಂತ ಫ್ರಂಟು. ಹಿಂದ್ಗಡೆ ಒಂದು ಕೋಎಕ್ಸೆಲ್ಲು, ಹಿಂದ್ಗಡೆ ಒಂದು ಕೋಎಕ್ಸೆಲ್ ಒಂದು ಫಿಟ್ ಆಗಿದೆ. ಸಿಸ್ಟಮ್ಗೆ ಬಂದರೆ ನೀವು ಸಿಸ್ಟಮ್ ಯಾವ ಥರ ಬೇಕು ನಿಮಗೆ ಆ ಥರ ಸಿಗುತ್ತೆ. ಇದರಲ್ಲಿ ನೋಡಿ ಇವಾಗ ನಾವು ಜಿ ಟಿ ಆರ್ದು ಹಾಕಿದ್ದೀನಿ, 4 GB, 64 GB, 4 GB, 32 GB, 6 GB, 128 GB, ಆ ಥರ ಸಿಸ್ಟಮ್ ನಿಮಗೆ ಬೇಜಾನ್ ಬ್ರ್ಯಾಂಡು ಸಿಗುತ್ತೆ. ಇದರಲ್ಲಿ ಏನು ಆಪ್ಷನ್ ಇದೆ ಅಂದರೆ ನಿಮಗೆ 4 GB, 32 GBನಲ್ಲಿ ಫ್ರಂಟ್ ಆ್ಯಂಡ್ ರಿಯರ್ ಕ್ಯಾಮ್ರಾನೂ ಆಗ್ಬೋದು, ಬರೀ ರಿವರ್ಸ್ ಕ್ಯಾಮ್ರಾನೂ ಆಗ್ಬೋದು, 360 ಆಗ್ಬೋದು. ಪ್ಲಸ್ ಇದು ಇನ್ನೊಂದು ಬಂದುಬಿಟ್ಟು ಇಲ್ಲಿ DSP ಅಂತ ಇದೆ ನೋಡಿ, ಇದು 32 ಬ್ಯಾಂಡ್ ಇಕ್ಲೋಸರ್ DSP ಇದೆ ನೋಡಿ. DVR ಆಗ್ಬೋದು, 360 ಆಗ್ಬೋದು, ಫ್ರಂಟ್ ಆ್ಯಂಡ್ ರಿಯರ್ ಕ್ಯಾಮ್ರಾನೂ ಆಗ್ಬೋದು. ಇದು ಪ್ರೊಸೆಸಿಂಗ್ ಬಂದುಬಿಟ್ಟು TS5 ವಿತ್ DSP, 4 GB ರ್ಯಾಮು, 32 GB ರೋಮ್. ಇದು ಒಂದಿದೆ. ಇದು ಬಿಟ್ಟರೆ ನಿಮಗೆ ಬೇರೆ ಬ್ರ್ಯಾಂಡು ಇದೆ, ನೀವು ಇಲ್ಲಿ ಬಂದು ಡಿಸಿಷನ್ ಮಾಡಿ ಯಾವುದು ನಿಮಗೆ ಬ್ರ್ಯಾಂಡ್ ಬೇಕು, ಏನು ಬಜೆಟ್ನಲ್ಲಿ ಬೇಕು ಅದು ಡಿಸೈಡ್ ಮಾಡಿ ನಾವು ಆಗೋಣ. ಇದು ಒಂದು ಸಿಸ್ಟಮ್ ಇದಕ್ಕೆ ಹಾಕಿದ್ದೀನಿ. ಮ್ಯಾಟ್ ಫಿನ್, ಇದಕ್ಕೆ ಫಿನಿಷರ್ ಏನಕ್ಕಂತ ನಾವು ಹಾಕಿರೋದು, ಇದು ಒಂದು ಮ್ಯಾಟ್ ಇರಲಿ. ಇಲ್ಲಿ ನಿಮಗೆ ಸಿಲ್ವರ್ ಇದೆ, ಇದು ಸ್ಟಿಚಿಂಗ್ ನಾವು ಸಿಲ್ವರ್ ಮಾಡಿಲ್ಲ ಅದರ್ನಲ್ಲಿ, ಇಲ್ಲಿ ಸಿಲ್ವರ್ ಇದೆ. ಸೊ ಇಲ್ಲಿ ಒಂದು ಸಿಲ್ವರ್, ಇದು ಒಂದು ಮ್ಯಾಟ್, ಇಲ್ಲಿ ಒಂದು ಮ್ಯಾಟು, ಇಲ್ಲಿ ಒಂದು ಸಿಲ್ವರ್, ಆ ಥರ ಕಾಂಬಿನೇಷನ್ ಕೊಟ್ಟು ನಾವು ಒಂದು ಮ್ಯಾಟ್ ಫಿನಿಷರ್ ಹಾಕ್ಬಿಟ್ಟು ಸಿಸ್ಟಮನ್ನು ಫಿಟ್ ಮಾಡಿದ್ದೀನಿ. ಪಾರ್ಕಿಂಗ್ ಆನ್ ಮಾಡಿದ್ರೆ ನಿಮಗೆ ಲೈಟ್ ಉರಿತದೆ, ಪ್ಲಸ್ ಇದು ವ್ಯಾಲ್ಯೂಮ್ ಕಂಟ್ರೋಲ್ ನೋಡಿ ನಿಮಗೆ ವರ್ಕಿಂಗು. ಇನ್ನೊಂದು ಅದು ಎಫರ್ಟೇ ನಿಮಗೆ ತೋರಿಸ್ತೀನಿ. ಇದು ಯೂಶ್ವಲಿ ಎಲ್ಲ ಸ್ಪೀಕರ್ನಲ್ಲಿ ನಿಮಗೆ ಸಾಂಗ್ ಬಂದೇ ಬರ್ತದೆ, ಹಾಡು ಬಂದೇ ಬರ್ತದೆ. ಸೊ ಬ್ರ್ಯಾಂಡ್ ಟು ಬ್ರ್ಯಾಂಡು ಫಿಟ್ಟಿಂಗ್ ಮೇಲೆ ಇದು ನೋಡಿ. ಇದು ಡ್ಯಾಂಪಿಂಗ್ ಮಾಡಿ ನೀವು, 4 ಸ್ಪೀಕರ್ ಒಳ್ಳೇದು, ಒಂದು 4 ಡೋರ್ಗೆ ಡ್ಯಾಂಪಿಂಗು, ಅಷ್ಟಾದರೆ ನೀವು ಫುಲ್ ಸ್ಯಾಟಿಸ್ಫೈಡ್ ಆಗಿಬಿಡ್ತೀರಾ. ಇವಾಗ ತೋರಿಸ್ತೀನಿ ನೋಡಿ, ದೊಡ್ಡದಲ್ಲವ ಇದು, ತೋರಿಸ್ತೀನಿ ನೋಡಿ ನಿಮಗೆ ಇವಾಗ ಎಫೆಕ್ಟು. ಇದು ಈಗ ನೋಡಿ, ನಾಲ್ಕು ಸ್ಪೀಕರು, ಒಂದು ಸಿಸ್ಟಮ್ಮು, ಒಂದು 360 ಡಿಗ್ರಿ ಕ್ಯಾಮ್ರಾ, ಒಂದು ಸ್ಟೇರಿಂಗ್ ಕಂಟ್ರೋಲು, ಫ್ರಂಟ್ ಫಾಗ್ಲೆಟ್ಟು, ಹೆಡ್ಲೈಟ್ಗೆ LED ಬಲ್ಬು, ಫ್ರಂಟ್ ಫಾಗ್ಲೆಟ್ಗೆ ಸ್ವಿಚ್ ನೋಡಿ ನಾವು ಈ ಥರ ಮಾಡೋದು. ಅಲ್ಟ್ರೇಷನ್ ಎಲ್ಲ ಮಾಡಲ್ಲ ನೋಡಿ. ಪಾರ್ಕಿಂಗ್ ಆನ್ ಮಾಡಿದ ತಕ್ಷಣ ನಿಮ್ಗೆ ಇಲ್ಲೇ ಲೈಟ್ ಉರಿತದೆ. ಇದು ಆನ್ ಮಾಡಿದ ತಕ್ಷಣ ನೋಡಿ ಇಲ್ಲಿ ಒಂದು ಬ್ಲೂ ಕಲರ್ ಲೈಟ್ ಉರಿತದೆ. ಇದು ಬಂದುಬಿಟ್ಟು ನಿಮಗೆ ಒರಿಜಿನಲ್ ಜಾಗ ಹೆಂಗಿರ್ತದೆ ಹಾಗೆ. ಇವಾಗ ನೋಡಿ ಆನ್ ಇದೆ, ಇಲ್ಲಿ ಪಾರ್ಕಿಂಗ್ ನಾನು ಆಫ್ ಮಾಡಿದ ತಕ್ಷಣನೇ ಆ ಲೈಟೂ ಹೋಗ್ಬಿಡ್ತದೆ ನೋಡಿ. ಇದು ಹಾಫ್, ಇದು ಆನ್, ಇದು ಹಾಫ್, ಇದು ಆನ್. ಇಲ್ಲಿನೂ ಕಂಟ್ರೋಲ್ ಸಿಗುತ್ತೆ ನಿಮಗೆ, ಇಲ್ಲಿನೂ ಕಂಟ್ರೋಲ್ ಸಿಗುತ್ತೆ. ಇದು ಒರಿಜಿನಲ್ ಥರ ನಾವು ಫಿಟ್ ಮಾಡಿರೋದು. ಇದು ಕ್ವಾಲಿಟಿ, ಬ್ರ್ಯಾಂಡು, ಕೆಲಸ, ಏನು ರೀತಿ ಮಾಡಬೇಕು, ಯಾವ ರೀತಿ ಏನು ಕಸ್ಟಮರ್ಗೆ ಸಜೆಷನ್ ಮಾಡಬೇಕು,
ಇಲ್ಲಿ ಬಂದರೆ ನಿಮಗೆ ಗೊತ್ತಾಗುತ್ತೆ ನೀವು ಎಲ್ಲೆಲ್ಲಿ ಇರ್ತೀರಾ, ಅದು ಎಷ್ಟಾಗತ್ತೆ, ಇದು ಎಷ್ಟಾಗತ್ತೆ, ಅದು ಎಷ್ಟಾಗತ್ತೆ ಅಂತ ಕನ್ಫ್ಯೂಷನ್. ಅದು ಐಟಮೇ ನೋಡಿಲ್ಲ ಅಂದರೆ ನೀವು ಪ್ರೈಸ್ ಕೇಳಿ ಏನು ಮಾಡ್ತೀರಾ ಸರ್? ಒಂದು ಕೇಳಿ, ಒಂದು ಐಟಮ್ ಎರಡು ಐಟಮ್ ಇದ್ದರೆ ನಾವು ಕೇಳ್ಬೋದು. ಏನೋ ಮಿರರ್ ಫೋಲ್ಡಿಂಗ್ ಇದೆಯಾ ಹೇಳ್ಬೋದು, ಒಂದು ಸ್ಟೇರಿಂಗ್ ಕಂಟ್ರೋಲ್ ಇದೆಯಾ ಹೇಳ್ಬೋದು, ಒಂದು ಸ್ಪೀಕರ್ ಇದೆಯಾ ಹೇಳ್ಬೋದು. ಒಂದು ಗಾಡಿಗೆ 50 ಐಟಮ್ ಬರ್ತದೆ, 50 ಐಟಮು 40 ಐಟಮು ಹೇಳಕ್ಕೆ ಎಲ್ಲ ಆಗುತ್ತೆ ಸರ್? ಒಂದೊಂದು 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 ನೀವು ಯಾರು ಹೆಂಗಂತ ನಾವು ಮಾಡಿಬಿಡ್ತೀನಿ. ಯಾವಾಗ ನೀವು ಫೋನ್ ಮಾಡ್ತೀರಾ? ಒಂದು 2 ಡೇಸ್ 3 ಡೇಸ್ ಇದೆ ಅಂದರೆ ಫೋನ್ ಮಾಡೋ, ಈ ಕಸ್ಟಮರ್ ಬರ್ತಾ ಇದ್ದಾರೆ, ಇವ್ರಿಗೆ ಏನು ಪ್ರೊಸೆಸಿಂಗ್ ಇದೆ ಅನ್ನೋ ನೋಡಿ ನಾವು ಡಿಸ್ಕಷನ್ ಮಾಡಿ ಮಾಡೋಣ ಅಂತ. ಆ ರೀತಿ ನಮ್ಮದು ಸೆಟ್ಟಿಂಗ್ ಬೇರೆ ಬರ್ತದೆ. ಆಮ್ ರಶ್ ಇದ್ದಿಲ್ಲ ಇದಕ್ಕೆ, ಆಮ್ ರಶ್ ಒಂದು ಫಿಟ್ ಮಾಡಿದ್ದೀನಿ ಒರಿಜಿನಲ್ ಥರ. ಕೆಲವು ವೀಡಿಯೋನಲ್ಲೇ ತೋರಿಸಿದ್ದೀನಿ, ತಿರ್ಗಾ ಕೇಳ್ತೀರಾ ನಮಗೆ ಫೋನ್ ಮಾಡಿಬಿಟ್ಟು ಒರಿಜಿನಲ್ ಆಮ್ರಶ ಅಂತ. ಸರ್ ಒರಿಜಿನಲ್ ಇದ್ರೆ ಅದು ಕೂತ್ಕೊಳ್ಳೋದು ಆಫ್ಟರ್ ಮಾರ್ಕೆಟು, ಫ್ಲೇವುಡ್ಡು, ವುಡನ್ದು ಎಲ್ಲ ನಾವು ಹಾಕಲ್ಲ. ಸ್ಟೀರಿಂಗ್ ಕಂಟ್ರೋಲ್ ಇದೂ ಒರಿಜಿನಲ್ಲೇ. ಈ ಥರ ಬರಬೇಕು ನೀವು, ಇದು ಬಂದಿದ್ರೆ ಒರಿಜಿನಲ್ಲು. ಬ್ಲೂಟೂತ್ ಬಟನ್ನು ವರ್ಕಿಂಗ್ ಆಗುತ್ತೆ, ವ್ಯಾಲ್ಯೂಮ್ ಟ್ರ್ಯಾಕ್ ಚೇಂಜ್ ಮೋಡ್ ವರ್ಕಿಂಗ್ ಆಗುತ್ತೆ. ವಿಡಿಯೋ ನೋಡಿ, ನಿಮಗೋಸ್ಕರನೇ ನಾವು ವಿಡಿಯೋ ಹಾಕೋದು. ಏನಕ್ಕೆ ಮಾಡಿದ್ದೀನಿ ವಿಡಿಯೋ, ಏನು ಮಾಡ್ತಾ ಇದ್ದೀನಿ, ಏನು ಮಾಡ್ಬೋದು, ನಿಮ್ಮ ಗಾಡಿಗೆ ಏನು ಕೊಟ್ಟಿದ್ದಾರೆ ಶೋರೂಮ್ ಅವರು, ನಾವು ಏನು ಮಾಡೋಣ, ನಿಮ್ಮ ಗಾಡಿಗೆ ಏನು ಮಾಡ್ಬೋದು, ನೀವು ನಿಮಗೆ ಏನೇನು ಪ್ಲ್ಯಾನ್ ಇದೆ ನೋಡಿಬಿಟ್ಟು ಒಂದ್ಸಲ ಬಂದರೆ, ಇಲ್ಲಾಂದರೆ ವಿಡಿಯೋನಲ್ಲಿ ನೋಡಿ. ಯಾವುದು ಯಾವುದು ನೀವು ವಿಡಿಯೋ ನೋಡಿರ್ತೀರ, ನಾವು ಅಪ್ಲೋಡು ಡೈಲಿ ಮಾಡ್ತಾನೆ ಇರ್ತೀನಿ. ಮಿಸ್ ಆದರೆ ಮಿಸ್ ಮಾಡಿದೆ, ಯಾಕೆಂದ್ರೆ ಡೈಲಿ ಮಾಡೋದು ವಿಡಿಯೋ ಸರಿ ಬೇಡ ಬಿಡಪ್ಪ ಅಂತ ಮಿಸ್ ಮಾಡಿಬಿಡ್ತೀನಿ. ಆ ಗಾಡಿನಲ್ಲಿ ಮಾಡಿದ್ರಲ್ಲ ಎಷ್ಟಾಗುತ್ತೆ, ಈ ಗಾಡಿನಲ್ಲಿ ಎಷ್ಟು ಮಾಡಿದ್ದೀರಿ, ಆ ಗಾಡಿನಲ್ಲಿ ಎಷ್ಟು. ನೀವು ನೋಡಿರ್ತೀರ ಸರ್ ವಿಡಿಯೋ, ನಮಗೆ ಗೊತ್ತಾಗಲ್ಲ ವಿಡಿಯೋ ಯಾವುದು ನೀವು ನೋಡಿದ್ದೀರಾ ಅಂತ. ಒಂದು ಬಜೆಟ್ ನಿಮ್ಮದು ಏನಿದೆ, ಒಂದು ಬಜೆಟ್ನಲ್ಲಿ ನಿಮಗೆ 4 ಸ್ಪೀಕರ್ ಬೇಕಾ ಸಿಂಪಲ್, ಒಂದು ಸಿಸ್ಟಮು, ಒಂದು ಕ್ಯಾಮ್ರಾ ಅದು ಸೆಟಪ್ ಬೇರೆ, 360 ಬೇಕಾ ಅದು ಸೆಟಪ್ ಬೇರೆ, ಫ್ರಂಟ್ ಆ್ಯಂಡ್ ರಿಯರ್ ಕ್ಯಾಮ್ರಾ ಬೇಕಾ ಅದು ಸೆಟಪ್ ಬೇರೆ. ಕೆಲವು ಜನ ಏನು ಮಾಡ್ತಾರೆ, ಸ್ಟೇರಿಂಗ್ ಚೇಂಜ್ ಮಾಡ್ತಾರೆ. ಕೆಲವು ಜನ ಇವಾಗ ನೋಡಿ ಡೇ ಸ್ಟೇರಿಂಗೇ ಕಂಟ್ರೋಲು, ಆಟೋ ಫೋಲ್ಡ್ ಮಿರರ್. ನೀವು ಯಾವ ವಿಡಿಯೋನಲ್ಲಿನೂ ನೋಡಿ ನಮ್ಮದು ಇದೇ ಮಿರರ್ಗೆ ನಾವು ಆಟೋ ಫೋಲ್ಡ್ ಮಾಡಿಕೊಡ್ತೀನಿ ಅಂತ ಬೇಜಾನ್ ವಿಡಿಯೋನಲ್ಲಿ ಹೇಳಿದೆ. ಬೇರೆ ಡಿಸಿಷನ್ ಅವ್ರಿಗೆ ಬೇಡ, ಮಿರರ್ ಚೇಂಜ್ ಮಾಡಬೇಕು, ಅದು ಮಾಡಬೇಕು, ಇದು ಮಾಡಬೇಕು, ಕನ್ಫ್ಯೂಷನ್ ಮಾಡಿಬಿಡ್ತಾರೆ. ಅದು ನಮಗೆ ಬೇಡ ಬೇರೆಯವ್ರದ್ದು. ನಮ್ಮ ಅಂಗಡಿನಲ್ಲಿ ನಿಮಗೆ ನಮ್ಮ ಚಾನಲ್ನಲ್ಲಿ ನಮ್ಮ ವಿಡಿಯೋನಲ್ಲಿ ಏನೇನು ಸಿಗ್ತಾ ಇದೆ, ಏನೇನು ನೀವು ಮಾಡ್ಬೋದು, ಆ ಥರ ಡಿಸಿಷನ್ ಮಾಡಿ. ನೀವು ಒಂದು ದಿವಸ ಬನ್ನಿ, ನೋಡಿಬಿಟ್ಟು ಏನು ನಿಮ್ಮ ಬಜೆಟ್ ಇದೆ ಆ ಬಜೆಟ್ಗೆ ಮಾಡಿ ಕೂಡ. ವಿಡಿಯೋ ಲಾಂಗ್ ಆಗುತ್ತೆ ಬಟ್ ನೋಡಿ, ಲಾಂಗ್ ಆದರೂ ನಿಮಗೋಸ್ಕರನೇ ಮಾಡಿದೆ. ಇವಾಗ 2 ಡೇಸ್ ನಾವು ಜಾಬ್ ಮಾಡಿದ್ದೀನಿ, ಏನಕ್ಕಂತ ನಿಮಗೋಸ್ಕರ ಮಾಡಿರೋದ. ಇಲ್ಲಾಂದ್ರೆ ನಾವು ಕೆಲಸ ಬರ್ತದೆ, ಗಾಡಿಗೆ ಕೆಲಸ ಮಾಡಿ ಮಾಡಿ ಕಲಿಸ್ತದೆ, ನಿಮ್ಗೆ ಏನು ಗೊತ್ತಾಗುತ್ತೆ? ಓ ಈ ಗಾಡಿಗೆ ನಮ್ಮ ಗಾಡಿಗೆ ಫಿಟ್ ಮಾಡ್ಬೋದು, ಇದು ಬಂದಿದೆ, ಇದು ಬೇಡ ನಮಗೆ, ಬೇರೆದು ಹಾಕೋಣ, ಇದು ಬಂದಿದೆ ತೆಗಿಬಿಟ್ಟು ಬೇರೆ ಹಾಕೋಣ, ಇಲ್ಲ ಅದು ಇರಲಿ ನೆಕ್ಸ್ಟ್ ಟೈಮ್ ನೋಡೋಣ, ಅದು ಡಿಸಿಷನ್ ತೊಗೊಳ್ಳಿ. ಇವಾಗ ಟೂಟ್ರ್ ನೋಡಿ ನೀವು ಯಾವ ಥರ ನಾವು ಫಿಟ್ ಮಾಡಿದ್ದೀನಿ, ಇದು ಟೂಟ್ರ್ ನೋಡಿ, ಅದೇ ಸ್ಪೀಕರ್ ನೋಡಿ, ಇದಕ್ಕೆ ಡ್ಯಾಂಪಿಂಗ್ ಎಲ್ಲ ಮಾಡಿಬಿಟ್ಟು ನಾವು ಒಂದು ಲುಕ್ಕು ಒಂದು ಏನಿದೆ ಅದ್ರಲ್ಲಿ ಏನು ಫಿಟ್ ಮಾಡಬೇಕು. ನಾವು ಒಂದು ಸಿಸ್ಟಮ್ಗೆ ಗ್ಲಾಸಿ ಆಗಬೇಕಾ ಮ್ಯಾಟ್ ಆಗಬೇಕಾ, ಇದು ನಮ್ಮದು. ಇವರು ಒಂದು ಡಿಸ್ಟ್ರಿಬ್ಯೂಟ್ರು ಹೇಳ್ಬಾರ್ದು ನಾವು, ಇನ್ನು ನಮಗೆ ಐಟಮ್ಗೆ ಅವರು ಸಪ್ಲೈ ಮಾಡೋದು ಅಂಗಡಿಗೆ, ಅವ್ರ ಗಾಡಿನ ಇಲ್ಲಿ ಕಳಿಸಿದ್ದಾರೆ, ಅವ್ರ ಗಾಡಿನೇ ಇವರು ಡಿಸ್ಟ್ರಿಬ್ಯೂಟ್ರು. ಒಂದು ಐಟಮ್ದು ನಮಗೇನೆ ಐಟಮ್ ಸಪ್ಲೈ ಮಾಡೋದವರು, ಅವರೇ ನಮಗೆ ಗಾಡಿ ಕಳಿಸಿರೋದು. ಇಮ್ರಾನ್ ಭಾಯ್ ನೀವು ಹಿಂಗೆ ಏನು ಬೇಕಾದ್ರೆ ನೀವು ಮಾಡಿ ಕೊಡಿ ನಿಮ್ಮ ಇಷ್ಟ, ಬಟ್ ಗಾಡಿನಲ್ಲಿ ನನಗೆ ಜಾಸ್ತಿ ಓವರ್ ಲುಕ್ಕೂ ಬೇಡ, ಜಾಸ್ತಿ ಇದೂ ಬೇಡ. ಸೊ ಅದು ನಾವು ಥಿಂಕಿಂಗ್ ಮಾಡಿ ಇದಾಗೋಣ ಇದಾಗೋಣ ಇದಾಗೋಣ, ಇಷ್ಟು ಚೆನ್ನಾಗಿರ್ತದೆ, ಇದು ಮಾಡೋಣ ಇದು ಮಾಡೋಣ ಅಂತ ಆ ಡಿಸಿಷನ್ನಲ್ಲಿ ನಾವು ಮಾಡಿರೋದು. ಇನ್ನೊಂದ್ಸಲ ನಿಮಗೆ ಲುಕ್ ತೋರಿಸ್ತೀನಿ, ಆಚೆಯಿಂದ ಒಳಗಡೆಯಿಂದ ಎಲ್ಲ ನೋಡಿ ನಿಮಗೆ ಗೊತ್ತಾಗುತ್ತೆ. ನೋಡಿ ಸೀಟ್ ಕವರ್ನು, ನಿಮಗೆ ಯಾವ ಡಿಸೈನ್ ಯಾವ ಕಲರು ಏನು ಬೇಕಾದ್ರೂ ಮಾಡ್ಕೊಡೋಣ. ಬಟ್ಟೆ ನೋಡಿದ್ರೆ ನಿಮಗೆ ಫ್ಯಾಬ್ರಿಕ್ ಇದು ಏನು ಫ್ಯಾಬ್ರಿಕ್ ಇದೆ ನೋಡ್ರೆ, ವಿಡಿಯೋನಲ್ಲಿ ನಿಮಗೆ ಬ್ಲ್ಯಾಕ್ ಕಾಣಿಸ್ತಾ ಇದೆ, ಬಟ್ಟೆ ಏನು ಅಂತ ಏನು ಗೊತ್ತಾಗುತ್ತೆ ನಿಮಗೆ, ಅದು ನೋಡಬೇಕು ನೀವು. ಲೆದರ್ ಅಂತ ಇದ್ದೀನಿ, ನೀವು ಲೆದರ್ ನೀವು ಟಚ್ ಮಾಡಿದ್ರೆ ನಿಮಗೆ ಗೊತ್ತಾಗುತ್ತೆ, ಆ ಫೀಲಿಂಗ್ ಬೇರೆ ಬೇರೆ ಥರ ಇರ್ತದೆ. ಇದು ನೋಡಿ ಒಂದು ಕೀ, ಇವಾಗ ವಿಂಡೋ ಎಲ್ಲ ಡೌನ್ ಇದೆ, ಕೀನು ನೋಡಿ. ಇದಕ್ಕೆ ನಾವು ಜಸ್ಟ್ ಒಂದು ಪೋಚ್ ಹಾಕಿದ್ದೀನಿ ನಮ್ಮ ಕಡೆಯಿಂದ ಕಾಂಪ್ಲಿಮೆಂಟ್ ಕಸ್ಟಮರ್ಗೆ. ಇದು 500 ರೂಪಾಯಿ ಇದೆಯಾ, 1000 ರೂಪಾಯಿ ಇದೆಯಾ, 100 ರೂಪಾಯಿ ಇದೆಯಾ, ಒಂದು ಥಿಂಕಿಂಗ್ ಕಾಂಪ್ಲಿಮೆಂಟ್ ಸರ್ ಇದು ತೊಗೊಳ್ಳಿ ಸರ್ ನಮಗೆ. ಯಾಕೆಂದರೆ ಇದು ನೋಡ್ರೆ ಗ್ಯಾಪ್ ನಾವು ಮಾಡ್ತಾರೆ, ಕೀ ಓ ಬಿಡಪ್ಪ ಏನೋ ಒಂದು ಕುಟ್ಟ ಅಂತ ನೋಡಿ. ಇವಾಗ ಲಾಕ್ ಮಾಡಿದ ತಕ್ಷಣನೇ ಮಿರರ್ ನಿಮಗೆ ಕ್ಲೋಸ್ ಆಯಿತು, ವಿಂಡೋನು ಮೇಲೆ ಹೋಗ್ತಾ ಇದೆ. ಇವಾಗ ತಿರ್ಗಾ ನೀವು ಅನ್ಲಾಕ್ ಮಾಡ್ರೆ ಅನ್ಲಾಕ್ದು ನಮ್ಮ ಹತ್ರ ಇದೆಲ್ಲ ಇದೆ. ಅದು ಬೇಡ ಅಂದರೆ ಇದು ನೋಡಿ, ಈ ಫಂಕ್ಷನ್ ಬಂದ್ಬಿಟ್ಟು ನೋಡಿ ಮಿರರ್ ಓಪನ್ ಕ್ಲೋಸೇ ಇದೆ. ಕೀ ಆದ ತಕ್ಷಣನೇ ನೀವು ಇಲ್ಲಿ ಮಿರರ್ ಆಟೋಮೆಟಿಕ್ ನಿಮಗೆ ಓಪನ್ ಆಯಿತು.
ಇದು ಫಂಕ್ಷನ್ ಇದು ಏನು ಕೆಲಸ ನಾವು ಮಾಡ್ತಾ ಇದೀನಿ ಹೊಸದು ಏನು ಕೆಲಸ ನಿಮಗೆ ಸಿಗುತ್ತೆ ಅಂತ ಎಲ್ಲ ನಮ್ಮ ಚಾನೆಲ್ ನಲ್ಲಿ ಸಿಗುತ್ತೆ ಕ್ರೂಸ್ ಕಂಟ್ರೋಲ್ ಬೇಕಾ ಬ್ರೀಜ್ ಆಗಿ ಬನ್ನಿ ಬಜೆಟ್ ನಲ್ಲಿ ನಿಮಗೆ ಬಜೆಟ್ ಇದ್ರೆ ಮಾಡಲ್ಲ ಇದು ಪರ್ಸೋಸಿಂಗ್ ಬೇರೆ ಆಗಲ್ಲ ಅಂತ ನಾವು ಏನೋ ಹೇಳೋದೇ ಇಲ್ಲ ಹಾಗೆ ಆಗುತ್ತೆ ಇವಾಗ ಇದು ಫಿಟ್ ಮಾಡಿದ್ದೀನಿ ಟೂಟ್ರು ಹೆಂಗಿದೆ ನೋಡಿ ಇದು ಫಿನಿಶಿಂಗ್ ನೋಡಿ ಇದು ಇದು ಹೆಂಗೆ ಡೋರ್ ಪ್ಯಾಡ್ ನಲ್ಲಿ ನೋಡ್ರೆ ನೀವು ಹೆಂಗಿದೆ ನೋಡಿ ಇದು ಫ್ರಂಟ್ ಆಯ್ತು ಅದೇ ಡೋರ್ ಪ್ಯಾಡ್ ನೀವು ಬ್ಯಾಕ್ ಬನ್ನಿ ಇವಾಗ ಅದೇ ಡೋರ್ ಪ್ಯಾಡ್ ನಲ್ಲಿ ಬ್ಯಾಕ್ ಬನ್ನಿ ನೋಡಿ ಇದು ಹೆಂಗೆ ಅದೇ ಇವಾಗ ನೀವು ಫ್ರಂಟ್ ಬನ್ನಿ ಫ್ರಂಟ್ ರೈಟ್ ಸೈಡ್ ನೇ ಇತ್ತು ಫ್ರಂಟ್ ಲೆಫ್ಟ್ ಸೈಡ್ ನಲ್ಲಿ ನೋಡೋಣ ಇವಾಗ ನೋಡಿ ಫ್ರಂಟ್ ಲೆಫ್ಟ್ ನೋಡಿ ಹೆಂಗಿದೆ ಅದೇ ಇವಾಗ ಫ್ರಂಟ್ ಆಯ್ತು ಬ್ಯಾಕ್ ನೋಡೋಣ ಇವಾಗ ಬ್ಯಾಕ್ ನೋಡಿ ಡಿಕ್ಕಿಗೂ ಅಷ್ಟೇ ಡಿಕ್ಕಿನು ಸೀಟ್ ಕವರ್ ನಾವು ಇವಾಗ ಹಾಕಿರೋದು ನೋಡಿ ಹೆಂಗಿದೆ ನೋಡಿ ಫಿನಿಶಿಂಗ್ ನೋಡಿ ಸೀಟ್ ಕವರ್ದು ಕಾರ್ಪೆಟ್ ನೋಡಿ ಕಾರ್ಪೆಟ್ ಎಲ್ಲ ಹಾಕಿ ನೋಡಿ ಅಲ್ಲೇ ಐಟಮ್ ಆರ್ ಸಿಲಿವರು ಇದು ಎಲ್ಲ ಸ್ಟೇಲಿಂಗ್ ಇದೆಲ್ಲ ಇಲ್ಲೇ ಬಿದ್ದಿದೆ ಇದು ಸರ್ ಕೆಲಸ ಕೆಲಸ ಹೇಳೋದು ಏನು ಅಂತ ಒಂದು ಕೆಲಸ ಮಾಡಿದ್ರೆ ಒಂದು ನಮಗೆ ಡಿಸಿಷನ್ ಬೇಕು ಸರ್ ಇದು ಮಾಡೋಣ ಇದು ಬೇಡ ಏನಕ್ಕೆ ಅದು ಬೇಡ ಅದು ಇದು ಹಾಕೋಣ ಸರ್ ಇದು ಚೆನ್ನಾಗಿರ್ತದೆ ಅದು ಇದು ಲುಕ್ ನೋಡಿ ಸರ್ ಇದು ಒಂದು ಲುಕ್ ನೋಡಿ ಗಾಡಿದು ಹೆಂಗಿದೆ ಅಂತ ಗಾಡಿ ನೋಡಿದ್ರು ಯಾರು ಓ ಬಿಡಪ್ಪ ಚೆನ್ನಾಗಿದೆ ಗಾಡಿಗೆ ಇಷ್ಟು ಮಾಡಿದ್ದಾರೆ ಅಂತ ಅದೊಂದು ಲುಕ್ ಇರಬೇಕು ಯಾವುದೋ ಒಂದು ತೆಗಿಬಿಟ್ಟು ಕ್ರೋಮ್ ಐಟಮ್ ಹಾಕ್ಬಿಟ್ಟು ಯಾವುದೋ ಒಂದು ಸಣ್ಣ ಪುಟ್ಟ ಇಷ್ಟಿಗರ್ ಹಾಕ್ಬಿಟ್ಟು ಬೆಸ್ಟ್ ಟಾಪು ನಾವು ಇಷ್ಟು ಮಾಡಿದ್ದೀನಿ ಅಂದರೆ ಅದು ರೀತಿಯೇ ಇಲ್ಲ ಅದು ಕೆಲಸನೇ ಇಲ್ಲ ಇದು ನೋಡಿ ನೀವು ಫಾಗ್ಲೈಟ್ ನೋಡಿ ಹೆಡ್ಲೈಟ್ ನೋಡಿ ಫಾಗ್ಲೈಟ್ಗೆ ಸುಶ್ ನೋಡಿ ಸ್ಟೇಲಿಂಗ್ ಕಿಟ್ ನೋಡಿ ಇದು ಪ್ರೊಸೆಸಿಂಗ್ ಕೆಲಸ ಅದು ನೋಡೋಣ ಹಳೆ ಐಟಮ್ ನೋಡಿ ಇಲ್ಲೆಲ್ಲ ಬಿದ್ದಿದೆ ಸ್ಪೀಕರ್ ಬಾಕ್ಸು ನೋಡಿ ಡೋರ್ ಪ್ಯಾಡ್ ಇಲ್ಲಿ ಬಿದ್ದಿದೆ ಫಿಟ್ ಮಾಡಿಲ್ಲ ನಿಮ್ಗೆ ತೋರಿಸೋಣ ಅಂತ ಆರ್ಮ್ ರೆಸ್ಟ್ ಇಲ್ಲಿ ಬಿದ್ದಿದೆ ಫಿನಿಷರ್ ಇಲ್ಲಿ ಬಿದ್ದಿದೆ ಎಳ್ನೂರು ಮೂರು ಮೂರು ಗಾಡಿ ನೋಡಿ ಇವಾಗ ಇವಾಗ ಈ ಥರ ಬರೋದು ನಿಮಗೆ ಈ ಥರ ಬಂದಿರ್ತದೆ ಇದು ತೆಗಿಬಿಟ್ಟು ನಾವು ಫ್ರೇಮು ಒರಿಜಿನಲ್ ಸ್ಟೇರಿಂಗ್ ಕಂಟ್ರೋಲ್ ಆಗ ವಾರಂಟಿ ಇದು ಕೇಳ್ತಾರೆ ಏನಂತ ನಾವು ಹೇಳೋಣ ಸರ್ ಕಸ್ಟಮರ್ಗಳಿಗೆ ಇವಾಗ ನಿಮ್ಮದು ಇದು ಫ್ರೇಮ್ ಬಂದಿದೆ ಈ ಫ್ರೇಮ್ ತೆಗಿಬಿಟ್ಟು ನಾವು ಫ್ರೇಮಲ್ಲಿ ಸಿಸ್ಟಮ್ ಆಗ್ಬಿಟ್ಟು ಆದರೆ ಅದು ವಾರಂಟಿ ಕೇಳ್ತಾರೆ ಅವರು ಕಸ್ಟಮರ್ದು ಒಂದೊಂದು ಡಿಸಿಷನ್ ಇರ್ತದೆ ಡಿಸಿಷನ್ ತೊಗೊಳ್ಳಿ ನೀವು ಆರಾಮಾಗಿ ಬನ್ನಿ ಏನು ಮಾಡಿದ್ರೆ ಬನ್ನಿ ಗಾಡಿಗೆ ನೋಡಿ ಇಲ್ಲಿ ಒಂದು ಸೆಟಪ್ ಹಾಕಿದ್ದೀನಿ ರ್ಯಾಮ್ ಗೋದೆ ಇಲ್ಲಿ ಒಂದು ಸೆಟಪ್ ಇದೆ ಅಲ್ಲಿ ಒಂದು ಸೆಟಪ್ ಇದೆ ಗಾಡಿಗೆ ಒಂದು ಫಿಟ್ ಮಾಡಿದ್ದೀನಿ ಯಾಕೆ ಹೇಳಿ ಈ ಬಜೆಟ್ನಲ್ಲಿ ಒಳ್ಳೆ ಸ್ಪೀಕರ್ ಇದೆ ನಿಮಗೆ ನೋಡಿ ಇಲ್ಲಿ ಒಂದು ಜಿ ಟಿ ಆರ್ದು ನನ್ನೇ ಹಾಕಿರೋದು ಇದು ಡೈಮಂಡ್ ಸಿಸ್ಟಮ್ ಜಿ ಟಿ ಆರ್ದು ಈ ಸೆಟಪ್ ಮಾಡಿರೋದು ನನ್ನೇ ಇವಾಗ ಈ ಬಾಕ್ಸ್ಗಳು ರೆಂಬುದು ಇಲ್ಲಿದೆ ಸಿಸ್ಟಮ್ ಬಾಕ್ಸು ಅಲ್ಲಿದೆ ಇದನ್ನು ಸ್ಪೀಕರ್ದು ಇದು ನೋಡಿ ಸಿಸ್ಟಮ್ ಬಾಕ್ಸ್ ಅಲ್ಲಿದೆ ಇದೇ ಸ್ಪೀಕರ್ ಇಲ್ಲಿ ಫಿಟ್ ಮಾಡಿರೋದು ಅದು ಬಂದ ತಿರ್ಗಾ ನಿಮಗೆ ನೋಡಿ ನಮ್ಮ ಹತ್ರ ನಿಮಗೆ ತಿರ್ಗಾ ಸ್ಟಾಕು ಎರಡೆರಡು ಸೆಟ್ ಇದೆ ಫ್ರಂಟ್ ರಿಯರು ಎರಡೆರಡು ಸೆಟ್ ಇದು ಈ ರೀತಿ ಇರ್ತಾರ ನಿಮಗೆ ಎಲ್ಲ ಕಾಂಬೋ ಸಿಗತ್ತೆ ಯಾವುದು ಬೇಕು ಏನು ಬೇಕು ಹಟ್ಸ್ ಬೇಕಾ ಮೊರಲ್ ಬೇಕಾ ಇನ್ಫಿನಿಟಿ ಬೇಕಾ ಪೈನಿಯರ್ ಬೇಕಾ ಸೋನಿ ಬೇಕಾ ಯಾವ ರೀತಿ ನಿಮಗೆ ಏನು ಬಜೆಟ್ನಲ್ಲಿ ಬೇಕು ಅದ ಮೇಲೆ ಅದು ಡಿಪೆಂಡ್ ಆಗೋದು ಅದು ನೋಡಿಬಿಟ್ಟು ನೀವು ಡಿಸೈಡ್ ಮಾಡಿ ಒಂದು ಹೊಸ ಗಾಡಿ ತೊಗೊಂಡ್ರೆ ಏನು ಮಾಡೋಣ ನೀವು ಗಾಡಿ ತೊಗೊಂಡಿದ್ದೀರಾ ಅದಕ್ಕೇನು ಮಾಡೋಣ ಹಳೆ ಸ್ವಲ್ಪ ಹಳೇದಾಗಿದೆ ಗಾಡಿ ಒಂದು ಸಿಕ್ಸ್ ಮಂತ್ಸ್ ಆಗಿದೆ ಅರ್ಧಂಬರ್ಧ ಐಟಮ್ ಫಿಟ್ ಮಾಡಿದ್ದೀರಾ ಇನ್ನೂ ಅರ್ಧ ಫಿಟ್ ಮಾಡಬೇಕು ಅದಕ್ಕೆ ಏನು ಮಾಡೋಣ ಯಾರೇನೂ ಇಲ್ಲಿ ತೊಗೊಂಡು ಬನ್ನಿ ಮಾಡಿ ಕೊಡೋಣ ಅದಕ್ಕೆ ಏನು ಇಲ್ಲ ಯಾವ್ಯಾವ ಥರ ಏನೇನು ಬೇಕು ಆ ಥರ ಫಿಟ್ ನೋಡಿ ಇವಾಗ ಹೆಡ್ಲೈಟು ಈ ಥರ ಇದೆ ನಮ್ಮ ಹತ್ರ ಹೆಡ್ಲೈಟು ಇದೆ ತೋರಿಸ್ತೀನಿ ಬೇಜಾನ್ ವೀಡಿಯೋನಲ್ಲಿ ನಾವು ಫಿಟ್ ಮಾಡಿದ್ದೀನಿ ತಿರ್ಗಾ ಇವಾಗ ಫ್ರೀ ಇದ್ದೀನಿ ಅಂತ ನಿಮಗೆ ವೀಡಿಯೋ ತೋರಿಸ್ತಾ ಇರೋದು ನೋಡಿ ಹೆಡ್ಲೈಟೇ ನಮ್ಮ ಹತ್ರ ಇದೆ ಆ ಥರ ಶಿಫ್ಟು ಇದೆ ಬ್ರೀಜರು ಟಾಪ್ ಮಾಡಲ್ ಹೆಡ್ಲೈಟು ಸ್ಟೇರಿಂಗು ಸಿಸ್ಟಮ್ ನೋಡಿ ಇಷ್ಟೊಂದು ಬ್ರ್ಯಾಂಡ್ ಇಕ್ಕಿದ್ದೀನಿ ಯಾವ ಬ್ರ್ಯಾಂಡ್ ಬೇಕೋ ಆ ಬ್ರ್ಯಾಂಡು ಸಿಗೋಲ್ಲ ಮಾಡಿ ಕೊಡೋಣ ಈ ಥರ ಇಲ್ಲ ಕೆಲಸ ಇರೋದು ಆ ಥರ ನೋಡಿಬಿಟ್ಟು ಡಿಸೈಡ್ ಮಾಡಿ ಆರಾಮಾಗಿ ಹೊಸ ಗಾಡಿ ತೊಗೊಳ್ಳಿ ಹಳೆ ಗಾಡಿ ಇಲ್ಲಿ ಯಾವುದನ್ನು ಇಲ್ಲಿ ಮಾಡಿ ಕೊಡೋಣ.